ಸಿದ್ಧಾರ್ಥ್ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ನಾಯಕನಾಗಿ ಎಂಟ್ರಿ ಕೊಟ್ಟ ನಟ ವಿನಯ್ ರಾಜ್ಕುಮಾರ್ ಈಗಾಗಲೇ ಎರಡು ಸಿನಿಮಾಗಳಲ್ಲಿ ಹೀರೋ ಆಗಿ ಕಾಣಿಸಿಕೊಂಡಿರೋ ಇವರು ಅಭಿನಯದ ಹೊಸ ಸಿನಿಮಾದ ಚಿತ್ರೀಕರಣ ಶುರುವಾಗಿದೆ. ಸಿದ್ಧಾರ್ಥ್ ಹಾಗೂ ರನ್ ಆಂಟನಿ ಸಿನಿಮಾ ನೋಡಿದ ಅಭಿಮಾನಿಗಳು ಏನೋ ಮಿಸ್ ಆಗ್ತದೆ ಅನ್ನೋ ಅಭಿಪ್ರಾಯವನ್ನ ಕೊಟ್ಟಿದ್ರು. ಈ ರೀತಿಯ ಮಾತುಗಳನ್ನ ಪಾಸಿಟಿವ್ ಆಗಿ ಸ್ವೀಕರಿಸಿರು ವಿನಯ್ ರಾಜ್ಕುಮಾರ್ ಈಗ ವಿಭಿನ್ನ ಕಥೆಗಳ ಆಯ್ಕೆ ಮಾಡಲು ನಿರ್ಧಾರ ಮಾಡಿದ್ದಾರಂತೆ. ಅದಕ್ಕೆ ಮೊದಲ ಉದಾಹರಣೆ ಗ್ರಾಮಾಯಣ ಸಿನಿಮಾ. ಗ್ರಾಮಾಯಣ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಮನಸ್ಸು ಮುಟ್ಟುವಂತ ಟೀಸರ್ ರಿಲೀಸ್ ಮಾಡಿರುವ ನಿರ್ದೇಶಕರು ವಿನಯ್ ರಾಜ್ಕುಮಾರ್ ಅವರನ್ನ ಸಿಕ್ಸ್ತ್ ಸೆನ್ಸ್ ಸೀನನಾಗಿ ಪರಿಚಯ ಮಾಡುತ್ತಿದ್ದಾರೆ. ಟೀಸರ್ ನೋಡಿದ ಪ್ರತಿಯೊಬ್ಬರು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಟೀಸರ್ನ ವಿಶೇಷತೆಗಳೇನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ವಿನಯ್ ರಾಜ್ಕುಮಾರ್ ಅಭಿನಯದ ಗ್ರಾಮಾಯಣ ಸಿನಿಮಾದ ಶೂಟಿಂಗ್ ಆರಂಭವಾಗಿದೆ. ಸಿನಿಮಾದ ಬಗ್ಗೆ ಮಾಹಿತಿ ನೀಡಲು ಮತ್ತು ಕುತೂಹಲ ಮೂಡಿಸಲು ಸಿನಿಮಾ ತಂಡ ಇತ್ತೀಚೆಗಷ್ಟೇ ಚಿತ್ರದ ಟೀಸರ್ ರಿಲೀಸ್ ಮಾಡಿದೆ. ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಸಿಕ್ಸ್ತ್ ಸೆನ್ಸ್ ಸೀನನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಗ್ರಾಮಾಯಣ ಸಿನಿಮಾದ ಪೋಸ್ಟರ್ ಬಿಡುಗಡೆಯಾದಾಗ ಕ್ಷೇತ್ರದ ಬಗ್ಗೆ ಕುತೂಹಲ ಮೂಡಿಸಿತ್ತು. ಹಳ್ಳಿ ಬಿಟ್ಟು ಬಂದು ಜನರು ಹಾಗೂ ಹಳ್ಳಿ ಬಿಟ್ಟು ಹೋದವರನ್ನ ಅಲ್ಲಿ ವಾಸವಿರುವವರು ಎಷ್ಟು ಮಿಸ್ ಮಾಡಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಟೀಸರ್ ನಲ್ಲಿ ಸಣ್ಣದಾಗಿ ತಿಳಿಸಿದ್ದಾರೆ. ವಿನಯ್ ರಾಜ್ಕುಮಾರ್ ಕಂಪ್ಲೀಟ್ ಮಾಸ್ ಲುಕ್ ನಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋ ಸೂಚನೆ ಗ್ರಾಮಾಯಣ ಟೀಸರ್ ನಲ್ಲಿ ಸಿಕ್ಕಿದೆ. ಈ ಹಿಂದಿನ ಸಿನಿಮಾ ನೋಡಿದ ಅಭಿಮಾನಿಗಳ ಅಭಿಪ್ರಾಯದಂತೆ ವಿನಯ್ ರಾಜ್ಕುಮಾರ್ ಈ ಬಾರಿ ಪಕ್ಕಾ ಲೋಕಲ್ ಸ್ಟೈಲ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಗ್ರಾಮಾಯಣ ಸಿನಿಮಾವನ್ನ ನವನಿರ್ದೇಶಕ ದೇವ್ನೋಟ್ ಚಂದ್ರು ಡಿರೆಕ್ಟ್ ಮಾಡುತ್ತಿದ್ದಾರೆ. ವಿನಯ್ ನಾಯಕರಾದ ಅಮೃತ ಅಯ್ಯರ್ ಸಿನಿಮಾಗೆ ನಾಯಕಿ, ಪೂರ್ಣಚಂದ್ರ ತೇಜಸ್ವಿ ಸಂಗೀತ, ಅಭಿಷೇಕ್ ಜಿ ಕಾಸರಗೋಡು ಕ್ಯಾಮ್ರಾ ವರ್ಕ್ ಟೀಸರ್ ನಲ್ಲಿ ಹೈಲೈಟ್. ಇನ್ನು ಚಿತ್ರವನ್ನ ಎಲ್ ಎನ್ ಮೂರ್ತಿ ನಿರ್ಮಾಣ.